ಜನ ಹೇಳ್ರಿ ರಂಜನ್. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಕೊಡಗು ಜಿಲ್ಲೆಯಲ್ಲಿ ಕಳೆದ 3 ವರ್ಷಗಳಿಂದ ಎಷ್ಟು ಪ್ರಕರಣಗಳು ಆಗಿದೆ, ಅದರ ಎಷ್ಟು ಪತ್ತೆ ಆಗಿದೆ ಅಂತೇಳಂತ ಮಾಹಿತಿಯನ್ನು ಕೇಳಿದ್ದೇನೆ. ಆದರೂ ಕೂಡ ಸುಮಾರು 400ಕ್ಕೆ ಹೆಚ್ಚು ಪ್ರಕರಣಗಳು ಪತ್ತೆ ಆಗಿದೆ, ಬಾಕಿ ಇರ್ತದೆ. ಅದನ್ನು ಪತ್ತೆ ಹಚ್ಚಲು ಶೀಘ್ರ ಕ್ರಮ ಕೈಗೊಳ್ಬೇಕು ಅಂತ ಒತ್ತಾಯ ಆಗ್ತೇನೆ. ಅದರ ಜೊತೆಗೆ ಕೊಡಗು ಜಿಲ್ಲೆಯಲ್ಲಿ ಕೇವಲ 20 CCTVಯನ್ನು ಅಳವಡಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಕೊಡಗು ಜಿಲ್ಲೆಗೆ ಈಗ ಗೋಣಿಕೊಪ್ಪ ಇರ್ಬೋದು, ವಿರಾಜಪೇಟೆ ಇರ್ಬೋದು, ಇದೆಲ್ಲ ಕೂಡ ಭಾಳಷ್ಟು ಟೂರಿಸ್ಟ್ ಬರುವಂಥ ಜನ ಬರುವಂಥ ಸಂಖ್ಯೆ ಹೆಚ್ಚಿದೆ. ಅದರಿಂದ CCTVಯನ್ನು ಹೆಚ್ಚು ಹಾಕಬೇಕು. ಅದರ ಜೊತೆಗೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಈಗ ಕೂಲಿ ಕಾರ್ಮಿಕರು, ಅಸ್ಸಾಮಿನಿಂದ ಬಂದಂಥವರು, ಬಾಂಗ್ಲಾದೇಶದಿಂದ ಬಂದವರು ಎಲ್ಲರೂ ಕೂಡ ಸೇರಿಕೊಂಡಿದ್ದಾರೆ. ಅವ್ರನ್ನ ಪತ್ತೆ ಹಚ್ಚಿ ಪೊಲೀಸ್ ಸ್ಟೇಷನ್ಲಿ ಅದರ ದಾಖಲೆ ಇಡುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಇಲ್ಲಾಂತಿದ್ರೆ ಎಲ್ಲೆಲ್ಲೂ ಸೇರಿಕೊಂಡು ಏನಾದರೂ ಕ್ರಿಮಿನಲ್ ಕೇಸಸ್ನ ಮಾಡಿದಾಗ ಅವ್ರನ್ನ ಪತ್ತೆ ಹಚ್ಚೋದು ಭಾಳ ಕಷ್ಟ ಆಗ್ತದೆ. ಅದರ ಬಗ್ಗೆ ಸ್ವಲ್ಪ ಬೆಳಕನ್ನು ಚೆಲ್ಲಬೇಕು ಅಂತೇಳಿ ಗೃಹಮಂತ್ರಿಯನ್ನು ವಿನಂತಿಸ್ತೇನೆ. ಸಚಿವರು, ಮಾನ್ಯ ಅಧ್ಯಕ್ಷರೇ, ಈ ಬಗ್ಗೆ ವಿಶೇಷವಾದಂಥ ಗಮನ ಕೊಡಲಾಗಿದೆ. ಕೊಡಗು ಜಿಲ್ಲೆ ಬಗ್ಗೆ ಪತ್ತೆಗೆ ಬಾಕಿ ಇರುವ ಸ್ವಲ್ಪ ಪ್ರಕರಣಗಳು ಜಾಸ್ತಿ ಇದೆ. ನಾನು ಅದನ್ನು ರಿವ್ಯೂ ಮಾಡಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಅದನ್ನು ಪತ್ತೆ ಹಚ್ಚುವಂಥ ಕೆಲಸ ಆಗ್ತದೆ. ಕೊಡಗು ತಮ್ಗೆ ಗೊತ್ತಿದ್ದ ಹಾಗೇ ಕೇರಳ ಮತ್ತು ಕರ್ನಾಟಕ ಬಾರ್ಡರ್ನಲ್ಲಿದೆ. ಅನೇಕ ಸಂದರ್ಭಗಳಲ್ಲಿ ಅಲ್ಲಿ ಅಪರಾಧ ಮಾಡಿ ಇಲ್ಲಿಗೆ ಬರುವಂಥದ್ದು, ಇಲ್ಲಿ ಅಪರಾಧ ಮಾಡಿ ಅಲ್ಲಿಗೆ ಹೋಗುವಂಥದ್ದು, ಮತ್ತು ಈ ಪತ್ತೆ ಹಚ್ಚಲಿಕ್ಕೆ ಸ್ವಲ್ಪ ಕಷ್ಟ ಆಗುವಂಥದ್ದು ಸಂದರ್ಭಗಳು ಇದ್ದಾವೆ. ಏನೇ ಆದರೂ ಕೂಡ ಸರಿಯಾದ ರೀತಿಯಲ್ಲಿ ಪತ್ತೆ ಹಚ್ಚಬೇಕು ಹೇಳಿದ್ದೇನೆ. ಮಾನ್ಯ ಸದಸ್ಯರು ಹೇಳಿದಾಗೇ CCTV ಅಳವಡಿಕೆ ನಮ್ಮ ಪೊಲೀಸ್ ಕಡೆಯಿಂದ ಪೊಲೀಸ್ ಸ್ಟೇಷನ್ಗಳಲ್ಲಿ ಅಳವಡಿಸ್ತೇವೆ. ಪ್ರೈವೇಟ್ CCTVಗಳದ ಅಗತ್ಯ ಇದ್ದಾಗ ಫುಟೇಜ್ಗಳನ್ನು ತಗೊಂಡು ಅದನ್ನು ಇನ್ವೆಸ್ಟಿಗೇಷನ್ನಲ್ಲಿ ಅದನ್ನು ಉಪಯೋಗಿಸಿಡುವಂಥ ಕೆಲಸ ನಾವು ಮಾಡ್ತೇವೆ. ಮುಂದೆ ಬೆಂಗಳೂರಿನಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಡಿಪಾರ್ಟ್ಮೆಂಟ್ ವತಿಯಿಂದ ಹೆಚ್ಚು CCTVಗಳನ್ನು ನಾವು ಹಾಕಲಿಲ್ಲ. ಬೆಂಗಳೂರಿಗೆ ಕೂಡ ಬೇರೆ ಸೆಂಟ್ರಲಿನ ಹಣಕಾಸಿನ ವ್ಯವಸ್ಥೆ ಆಗಿದ್ದರಿಂದಾಗಿ ಅದನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಮಾನ್ಯ ಸದಸ್ಯರು ಅಭಿಪ್ರಾಯಪಟ್ಟ ಹಾಗೆಯೇ CCTVಗಳು ಇದರ ಬಗ್ಗೆ ಅದೇ ಗಮನ ಕೊಡಲಾಗುವುದು. ಸನ್ಮಾನ್ಯ ಅಧ್ಯಕ್ಷರೇ, ಕೊಡಗು ಜಿಲ್ಲೆ ಭಾಳ ಸೆನ್ಸಿಟಿವ್ ಏರಿಯಾ, ಅದರಿಂದ ಹೆಚ್ಚು CCTVಯನ್ನು ಹಾಕುವಂಥ ವ್ಯವಸ್ಥೆ ಆಗಬೇಕು. ಅದು ಸ್ಪೆಷಲಿ ಬಾರ್ಡ್ರಲ್ಲಿ CCTVಯನ್ನು ಹಾಕುವಂಥ ವ್ಯವಸ್ಥೆನ ಮಾಡಬೇಕು ಅಂತ ಒಂದು ವಿನಂತಿಯನ್ನು ಮಾಡ್ತೀನಿ.